ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, ಅದು ಸುಲ್ತಾನರ ನಾಡು, ಅದು ಕಪ್ಪು ಮಣ್ಣಿನ ಭೂಮಿ. ಕೃಷ್ಣ ಹಾಗೂ ಭೀಮಾ ನದಿಗಳು ಆ ನೆಲವನ್ನ ಹಸನಾಗಿಸಿವೆ. ಅದನ್ನ ಗುಮ್ಮಟನಗರಿ, ಬಿಜ್ಜಳನ ಹಳ್ಳಿ ಅಂತಲೂ ಕೂಡ ಗುರುತಿಸಲಾಗ್ತಾ ಇತ್ತು. ಕೆಲವು ವರ್ಷಗಳ ಹಿಂದಿನವರೆಗೂ ಇದನ್ನ ಬಿಜಾಪುರ ಅಂತ ಕರೆಯಲಾಗ್ತಾ ಇತ್ತು. ಆದ್ರೀಗ ಇದು ವಿಜಯಪುರ ಆಗಿದೆ. ಐತಿಹಾಸಿಕ ಧಾರ್ಮಿಕ ನೆಲವಾಗಿರುವ ವಿಜಾಪುರದಲ್ಲಿ ಚುನಾವಣೆ ಕಾವು ಕೂಡ ಏರಿದೆ. ಹಾಗಾದ್ರೆ ವಿಜಾಪುರ ಜಿಲ್ಲೆಯಲ್ಲಿನ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ಗೆಳೆಯರೆ, ವಿಜಾಪುರ ಜಿಲ್ಲೆ ಕಲಬುರಗಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗಳ ಜೊತೆ ಜಿಲ್ಲಾ ಗಡಿಯನ್ನ ಹಂಚಿಕೊಳ್ಳುತ್ತೆ, ಹಾಗೂ ಮಹಾರಾಷ್ಟ್ರದ ಜೊತೆ ಅಂತಾರಾಜ್ಯ ಗಡಿಯನ್ನು ಕೂಡ ಹಂಚಿಕೊಳ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ, ಬಬಲೇಶ್ವರ, ವಿಜಯಪುರ, ಕುಲ್ಹಾರ, ನಿಡಗುಂದಿ, ಬಸವನ ಬಾಗೇವಾಡಿ, ದೇವರ ಹಿಪ್ಪರಗಿ, ಮುದ್ದೇಬಿಹಾಳ, ತಾಳಿಕೋಟೆ, ಸಿಂದಗಿ, ಅಲಮೇಲ, ಇಂಡಿ ಹಾಗೂ ಚಡಚಡ ಅನ್ನೋ 13 ತಾಲೂಕುಗಳಿವೆ. ಇನ್ನು ಜಿಲ್ಲೆಯಲ್ಲಿ ಮುದ್ದೇಬಿಹಾಳ, ದೇವರ ಹಿಪ್ಪರಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ, ವಿಜಯಪುರ, ವಿಜಯಪುರ ನಗರ, ನಾಗಠಾಣ, ಇಂಡಿ ಹಾಗೂ ಸಿಂದಗಿ ಅನ್ನೋ 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ 4 ಬಿಜೆಪಿ, 3 ಕಾಂಗ್ರೆಸ್ ಹಾಗೂ 1 ಜೆಡಿಎಸ್ನ ಶಾಸಕರಿದ್ದಾರೆ. ಮೊದಲನೆಯದಾಗಿ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದರೆ, ಇಲ್ಲಿನ ಹಾಲಿ ಶಾಸಕರು ಬಿಜೆಪಿಯ ಎ.ಎಸ್. ಪಾಟೀಲ್ ನಡಹಳ್ಳಿ. ಮೊದಲಿನಿಂದಲೂ ಇದು ಕಾಂಗ್ರೆಸ್ನ ಭದ್ರ ಹಿಡಿತದಲ್ಲಿ ಇದ್ದಂಥ ಕ್ಷೇತ್ರ ಆಗಿತ್ತು. ಅನಂತರದ ಒಂದಷ್ಟು ವರ್ಷಗಳ ಕಾಲ ಇಲ್ಲಿ ಜನತಾ ಪಕ್ಷ ಕೂಡ ತನ್ನ ಪತಾಕೆಯನ್ನು ಹಾರಿಸಿತ್ತು. ಇನ್ನು ಈ ಕ್ಷೇತ್ರವನ್ನು ನಾಡಗೌಡರು ಹಾಗೂ ದೇಶ್ಮುಖ್ ಕುಟುಂಬದ ನಡುವಿನ ಜಿದ್ದಾಜಿದ್ದಿನ ಕಣ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅಂತಹ ಕ್ಷೇತ್ರದಲ್ಲಿ 2018 ಬಿಜೆಪಿಯ ಎ.ಎಸ್. ಪಾಟೀಲ್ ನಡಹಳ್ಳಿ ಗೆದ್ದು ಬಂದಿದ್ರು. ಈಗ ಮತ್ತೊಮ್ಮೆ ಚುನಾವಣೆ ಬಂದಿದೆ. ಬಿಜೆಪಿಯಿಂದ ಎ.ಎಸ್. ಪಾಟೀಲ್ ನಡಹಳ್ಳಿ, ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಸಿ.ಎಸ್. ಅಪ್ಪಾಜಿ ನಾಡಗೌಡ, ಜೆಡಿಎಸ್ನಿಂದ ಬಸವರಾಜ್ ಭೀಮಣ್ಣ ಭಜಂತ್ರಿ, ಬಿಎಸ್ಪಿಯಿಂದ ಕೆ.ಬಿ. ದೊಡ್ಡಮನಿ, ಆಮ್ ಆದ್ಮಿ ಪಕ್ಷದಿಂದ ಮೆಹಬೂಬ್ ಶಬ್ಬೀರ್ ಅಹಮದ್, ಕೆ.ಆರ್.ಎಸ್.ನಿಂದ ದೀಪಾ ಮಹಂತಪ್ಪ ಮನೂರ್, ರಾಷ್ಟ್ರೀಯ ಜನಸಂಭವನ ಪಾರ್ಟಿಯಿಂದ ರಾಮನಗೌಡ ಎಸ್. ಬಲವಾಡ್ ಕಣದಲ್ಲಿದ್ದಾರೆ. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ 215,206 ಮತದಾರರಿದ್ದು, ಈ ಪೈಕಿ 42,000 ಕುರುಬರು, 33,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 37,000 ರೆಡ್ಡಿ, 26,000 ಪಂಚಮಸಾಲಿ, 23,000 ಗಾಣಿಗ, 42,000 ಮುಸ್ಲಿಂ ಹಾಗೂ 12,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಇಲ್ಲಿ ರೆಡ್ಡಿ, ಪಂಚಮಸಾಲಿ ಹಾಗೂ ಗಾಣಿಗ ಸಮುದಾಯವನ್ನು ಒಟ್ಟಾಗಿ ಲಿಂಗಾಯತ ಸಮುದಾಯ ಅಂತ ನೋಡೋದಾದರೆ ಅವರ ಸಂಖ್ಯೆ 86,000 ಮುಟ್ಟುತ್ತೆ. ಹೀಗಾಗಿ ಈ ಕ್ಷೇತ್ರ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರ ಅಂತ ಕರೆಸಿಕೊಳ್ತಾ ಇದೆ. ಈ ಬಾರಿ ಅಪ್ಪಾಜಿ ನಾಡಗೌಡ ಹಾಗೂ ಎ.ಎಸ್. ಪಾಟೀಲ್ ನಡಹಳ್ಳಿ ನಡುವೆ ನೇರ ಹಣಾಹಣಿ ಇದೆ ಅಂತ ಕ್ಷೇತ್ರದ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಹಾಲಿ ಶಾಸಕರಾಗಿರೋದು ಕಾಂಗ್ರೆಸ್ನ ಮಾಜಿ ಸಚಿವ ಎಂಬಿ ಪಾಟೀಲ್. ವಿಜಾಪುರದ ಆಧುನಿಕ ಭಗೀರಥ ಅಂತ ಕರೆಸಿಕೊಳ್ಳುವ ಎಂಬಿ ಪಾಟೀಲ್ರು ಈ ಹಿಂದೆ ತಿಕೋಟ ಕ್ಷೇತ್ರದಿಂದ ಆರಿಸಿ ಬರ್ತಾ ಇದ್ರು. ಡಿಲಿಮಿಟೇಷನ್ ನಂತರ ಅವರು ಬಬಲೇಶ್ವರವನ್ನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಬಬಲೇಶ್ವರದಲ್ಲಿ ಕಳೆದ 3 ಚುನಾವಣೆಗಳಲ್ಲಿ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿರುವ ಎಂಬಿ ಪಾಟೀಲ್ರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಬಿಜೆಪಿಯಿಂದ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ವಿಜುಗೌಡ ಪಾಟೀಲ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ರೆ, ಜೆಡಿಎಸ್ನಿಂದ ಬಸವರಾಜ್ ಹೊನವಾಡ್, ಆಮ್ ಆದ್ಮಿ ಪಕ್ಷದಿಂದ ಗಂಗನಹಳ್ಳಿ ಕಾಮಣ್ಣ ಸಿದ್ದಣ್ಣ, ಬಿಎಸ್ಪಿಯಿಂದ ಮೆಹಬೂಬ್ ಮಲಬೋಡಿ, ರಾಷ್ಟ್ರೀಯ ಸಮಾಜ್ ಪಕ್ಷದಿಂದ ರವಿಚಂದ್ರ ತಮ್ಮಣ್ಣ ದೊಂಬಾಲಿ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಎಸ್.ಎಂ. ಗಂಜಿ, ಕೆ.ಆರ್.ಎಸ್. ಪಕ್ಷದಿಂದ ಸುನಿಲ್ ರಾಥೋಡ್ ಸೇರಿದ ಹಾಗೆ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 210,884 ಮತದಾರರಿದ್ದು, ಈ ಪೈಕಿ 32,000 ಕುರುಬರು, 22,000 ಗಾಣಿಗ, 45,000 ಪಂಚಮಸಾಲಿ, 22,000 ರೆಡ್ಡಿ, 33,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ 23,000 ಮುಸ್ಲಿಂ ಮತದಾರರ ಜೊತೆಗೆ 33,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದು, ಈ ಬಾರಿ ಗೆಲುವಿನ ಹಾರ ಯಾರಿಗೆ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಬಲೇಶ್ವರದ ನಂತರ ವಿಜಾಪುರ ನಗರ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಇಲ್ಲಿನ ಹಾಲಿ ಶಾಸಕರಾಗಿರೋದು ಬಸನಗೌಡ ಪಾಟೀಲ್ ಯತ್ನಾಳ್. 2018 ಯತ್ನಾಳ್ ಕಾಂಗ್ರೆಸ್ನ ಅಬ್ದುಲ್ ಹಮೀದ್ ಮುಸ್ರಿಫ್ ಅವರನ್ನ 6,413 ಮತಗಳಿಂದ ಸೋಲಿಸಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಆ ನಂತರ ಯತ್ನಾಳ್ ತಮ್ಮ ಪಕ್ಷದವರ ವಿರುದ್ಧವೇ ನಾಲಿಗೆಯನ್ನು ಹರಿಬಿಟ್ಟಿದ್ರು, ಯಡಿಯೂರಪ್ಪನವರ ಬಗ್ಗೆ ಮಾತಾಡಿದ್ರು, ಹೈಕಮಾಂಡ್ ತನ್ನನ್ನೇ ಸಿಎಂ ಮಾಡುತ್ತೆ ಅಂತ ಹೇಳ್ಕೊಂಡು ಓಡಾಡಿದ್ರು. ಇಷ್ಟೆಲ್ಲ ಆದ ನಂತರ ಈ ಬಾರಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದರೆ ಎಲ್ಲರ ನಿರೀಕ್ಷೆಗಳನ್ನು ಮೀರಿ ಯತ್ನಾಳ್ ಟಿಕೆಟ್ ಪಡೆದಿದ್ದಾರೆ. ಈ ಬಾರಿ ಗೆಲ್ಲುವ ಹುಮ್ಮಸ್ಸಿನಲ್ಲಿ ಕೂಡ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಇಲ್ಲಿ ಅಬ್ದುಲ್ ಹಮೀದ್ ಖಾಜಾ ಸಾಬ್ ಮುಷ್ರಫ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಜೆಡಿಎಸ್ನಿಂದ ಬಂಡೆ ನವಾಜ್ ಹುಸೇನ್ ಸಾಬ್ ಮಹಬರಿ, ಬಿಎಸ್ಪಿಯಿಂದ ಕೆಂಗಲ್ ಮಲ್ಲಿಕಾರ್ಜುನ್ ಭೀಮಪ್ಪ, ಸೋಷಿಯಲ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಎಚ್.ಟಿ.,
ಕೆಆರ್ಎಸ್ನಿಂದ ರಾಕೇಶ್ ಹೆಚ್ ಇಂಗಲಗಿ, ಶಿವಸೇನೆಯಿಂದ ಸತೀಶ್ ಅಶೋಕ್ ಪಾಟೀಲ್ ಸೇರಿದ ಹಾಗೆ ಸಾಕಷ್ಟು ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಈಗಾಗಲೇ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಇದರಿಂದ ವಿಜಾಪುರದಲ್ಲಿನ ಮತಗಳು ಧ್ರುವೀಕರಣಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕ್ಷೇತ್ರದಲ್ಲಿ 262,645 ಮತದಾರರಿದ್ದು ಈ ಪೈಕಿ 9,000 ಕುರುಬರು, 20,000 ಗಾಣಿಗ, 25,000 ಪಂಚಮಸಾಲಿ, 28,000 ಬಣಜಿಗ, 15,000 ಬ್ರಾಹ್ಮಣ, 37,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 10,500 ಮರಾಠ ಹಾಗೂ 67,000 ಮುಸ್ಲಿಂ ಮತದಾರರ ಜೊತೆಗೆ 50,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 67,000 ಮುಸ್ಲಿಂ ಹಾಗೂ 72,000 ಲಿಂಗಾಯತರಿರೋ ಕಾರಣದಿಂದ ಇಲ್ಲಿ ನೇರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ತೀವ್ರ ಹಣಾಹಣಿಗೆ ಈ ಕ್ಷೇತ್ರ ಕಾರಣ ಆಗ್ತಾ ಇದೆ. ಹೀಗಾಗಿನೇ ಈ ಬಾರಿ ಮತ ವಿಭಜನೆ ಆಗಬಾರದು ಅನ್ನೋ ಕಾರಣಕ್ಕೆ ಜೆಡಿಎಸ್ನ ಅಭ್ಯರ್ಥಿ ಮನವೊಲಿಸಿ ಅವರನ್ನ ಕಣದಿಂದ ಹಿಂದೆ ಸರಿಯುವಂತೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಶಿವಸೇನೆ ಇಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕಿರೋದ್ರಿಂದ ಅವರು ಪಡೆಯುವ ಮತಗಳು ಬಿಜೆಪಿಯ ಅಭ್ಯರ್ಥಿಯ ಗೆಲುವಿನ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆಗಳು ಕೂಡ ಇವೆ. ಇಷ್ಟಾದರೂ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಹಿಂದೂ ಮುಸ್ಲಿಂ ಆಧಾರದಲ್ಲೇ ನಡೆಯುತ್ತೆ ವಿನಃ ಯಾವುದೇ ಅಭಿವೃದ್ಧಿಯ ವಿಚಾರದಲ್ಲಿ ನಡೆಯೋದಿಲ್ಲ ಅನ್ನೋದು ಕ್ಷೇತ್ರದಲ್ಲಿನ ಜನರ ಅಭಿಪ್ರಾಯ. ಇನ್ನು ದೇವರ ಇಪ್ಪರಗಿ ಕ್ಷೇತ್ರ. ಇಲ್ಲಿನ ಹಾಲಿ ಶಾಸಕರು ಬಿಜೆಪಿಯ ಸೋಮನಗೌಡ ಪಾಟೀಲ್ ಸಾಸನೂರ್. 2018 ಜೆಡಿಎಸ್ನ ಅಭ್ಯರ್ಥಿ ಭೀಮನಗೌಡ ಬಿ ಪಾಟೀಲ್ ಅಲಿಯಾಸ್ ರಾಜುಗೌಡ ವಿರುದ್ಧ ಕೇವಲ 3,353 ಮತಗಳ ಅಂತರದಿಂದ ರೋಚಕ ಜಯವನ್ನು ಪಡೆದಿದ್ದ ಸಾಸನೂರ್ ಈಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಶರಣಪ್ಪ ಸುಣಗಾರ್, ಜೆಡಿಎಸ್ನಿಂದ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಭೀಮನಗೌಡ ಪಾಟೀಲ್, ಆಮ್ ಆದ್ಮಿ ಪಕ್ಷದಿಂದ ಬಸಲಿಂಗಪ್ಪ ಗೌಡ ಇಂಗಳಗಿ, ಬಿಎಸ್ಪಿಯಿಂದ ರಾಜು ಮಾಡಾರ್, ಕರ್ನಾಟಕ ಜನಸೇವೆ ಪಕ್ಷದಿಂದ ಗುರುಶಾಂತ ವೀರಪ್ಪ ಸ್ವಾಮೀಜಿ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದಿಂದ ಮನ್ಸೂರ್ ಸಾಬ್ ನಬಿ ಸಾಹೇಬ್ ಬೀಳಗಿ, ಕೆಆರ್ಎಸ್ನಿಂದ ಶಿವಾನಂದ ಯಾದಹಳ್ಳಿ ಹಾಗೂ ಇನ್ನಿತರೆ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ 214,795 ಮತದಾರರಿದ್ದು ಈ ಪೈಕಿ 55,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 32,500 ರೆಡ್ಡಿ, 22,000 ಕಬ್ಬಲಿಗ, 35,000 ಪಂಚಮಸಾಲಿ, 23,000 ಕುರುಬ, 17,000 ಲಂಬಾಣಿ ಹಾಗೂ 27,000 ಮುಸ್ಲಿಂ ಮತದಾರರ ಜೊತೆಗೆ 8,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಕಳೆದ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ನ ನಡುವೆ ತೀವ್ರ ಹಣಾಹಣಿ ನಡೆದಿದ್ದ ಕಾರಣ ಈ ಬಾರಿಯೂ ಕೂಡ ದೇವರ ಹಿಪ್ಪರಗಿ ಕ್ಷೇತ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಬಸವನ ಬಾಗೇವಾಡಿ. ಅಣ್ಣ ಬಸವಣ್ಣನವರ ಹುಟ್ಟೂರನ್ನ ಒಳಗೊಂಡಿರುವಂತಹ ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರೋದು ಕಾಂಗ್ರೆಸ್ನ ಶಿವಾನಂದ್ ಪಾಟೀಲ್. 2018 ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋಮನಗೌಡ ಬಿ ಪಾಟೀಲ್ ಅಲಿಯಾಸ್ ಅಪ್ಪುಗೌಡ ಮನುಗೂಳಿ ವಿರುದ್ಧ ಕೇವಲ 3,186 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಈಗ ಮತ್ತೊಮ್ಮೆ ಶಿವಾನಂದ ಪಾಟೀಲ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋತಿದ್ದ ಜೆಡಿಎಸ್ನ ಸೋಮನಗೌಡ ಪಾಟೀಲ್ರಿಗೆ ಜೆಡಿಎಸ್ ಮತ್ತೆ ಮಣೆ ಹಾಕಿದೆ. ಬಿಜೆಪಿಯಿಂದ ಎಸ್ಕೆ ಬೆಳ್ಳುಬಿ ಕಣದಲ್ಲಿದ್ದು, ಬಿಎಸ್ಪಿಯಿಂದ ಗುರುಬಸಪ್ಪ ಧವಲಗಿ, ಕೆಆರ್ಎಸ್ನಿಂದ ಪ್ರವೀಣ್ ಕುಮಾರ್ ರಾಯಗೊಂಡ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅವತಿ ಶಂಕರಪ್ಪ ಕಾಶಿನಾಥ್ ಸೇರಿದ ಹಾಗೆ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 208,795 ಮತದಾರರಿದ್ದು ಈ ಪೈಕಿ 55,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 42,000 ಪಂಚಮಸಾಲಿ, 23,000 ಗಾಣಿಗ, 22,000 ಕುರುಬ ಹಾಗೂ 33,000 ಮುಸ್ಲಿಂ ಮತದಾರರ ಜೊತೆಗೆ 34,000 ಹಿಂದುಳಿದ ಹಾಗೂ ಇತರೆ ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಇಲ್ಲಿ ಮಾಜಿ ಸಚಿವ ಬೆಳ್ಳುಬ್ಬಿ ಬಿಜೆಪಿಯಿಂದ ಸ್ಪರ್ಧಿಸಿರೋ ಕಾರಣ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. ಇನ್ನು ನಾಗಠಾಣ. ವಿಜಯಪುರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಏಕೈಕ ಕ್ಷೇತ್ರ ಈ ನಾಗಠಾಣ. ಇಲ್ಲಿನ ಹಾಲಿ ಶಾಸಕರಾಗಿರೋದು ಜೆಡಿಎಸ್ನ ದೇವಾನಂದ್ ಚೌಹಾನ್. ಸದ್ಯಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ನ ಹಿಡಿತದಲ್ಲಿರೋ ಏಕೈಕ ಕ್ಷೇತ್ರ ಈ ನಾಗಠಾಣ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ದೇವಾನಂದ್ ಚೌಹಾನ್ರನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ನಿಂದ ಮಾಜಿ ಶಾಸಕರಾದ ವಿಠಲ್ ಕಟಕದುಂಡ, ಬಿಜೆಪಿಯಿಂದ ಸಂಜೀವ್ ಮಲಸಿದ್ದಪ್ಪ ಐಹೊಳೆ, ಬಿಎಸ್ಪಿಯಿಂದ ಕಲ್ಲಪ್ಪ ತೋರ್ವಿ, ಆಮ್ ಆದ್ಮಿ ಪಕ್ಷದಿಂದ ಗುರುಮುನ್ನು ಚೌಹಾನ್, ರಾಣಿ ಚೆನ್ನಮ್ಮ ಪಕ್ಷದಿಂದ ಕವಿತಾ ವಿ ಡಿ ಕಟಕದುಂಡ, ಕೆಆರ್ಎಸ್ನಿಂದ ವಿಕ್ರಮ್ ವಾಗ್ಮಾರೆ, ಕೆಆರ್ಪಿಪಿಯಿಂದ ಬಂಡಿ ಶ್ರೀಕಾಂತ್ ಹನುಮಪ್ಪ ಸೇರಿದ ಹಾಗೆ ಸಾಕಷ್ಟು ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 263,627 ಮತದಾರರಿದ್ದು ಈ ಪೈಕಿ 84,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 26,000 ಕೋಲಿ, 16,000 ಕುರುಬ, 31,000 ಗಾಣಿಗ, 42,000 ಪಂಚಮಸಾಲಿ, 64,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ.
ಇನ್ನು ಇಂಡಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಈ ಕ್ಷೇತ್ರ ಭೀಮಾ ತೀರದ ಕಥೆಗಳಿಗೆ ಹೆಸರುವಾಸಿಯಾಗಿರುವಂತಹ ಕ್ಷೇತ್ರ. ಇಲ್ಲಿನ ಹಾಲಿ ಶಾಸಕರಾಗಿರೋದು ಯಶವಂತ ರಾಯಗೌಡ ಪಾಟೀಲ್. 2013 ಹಾಗೂ 18 ಚುನಾವಣೆಯಲ್ಲಿ ಸತತ ಗೆಲುವನ್ನು ಪಡೆದಿರುವ ಯಶವಂತ ರಾಯಗೌಡ ಪಾಟೀಲ್ ಈ ಬಾರಿ ಕೂಡ ಗೆಲುವನ್ನ ದಕ್ಕಿಸಿಕೊಳ್ಬೇಕು ಅನ್ನೋ ಉಮೇದಿನಲ್ಲಿ ಚುನಾವಣಾ ಕಣದಲ್ಲಿದ್ದಾರೆ. ಹಾಗೆ ಬಿಜೆಪಿಯಿಂದ ಕಸುಗೌಡ ಈರಪ್ಪಗೌಡ ಬಿರಾದಾರ್, ಜೆಡಿಎಸ್ನಿಂದ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಬಿಡಿ ಪಾಟೀಲ್, ಬಿಎಸ್ಪಿಯಿಂದ ನಾಗೇಶ್ ಶಿವಶರಣ್, ಆಮ್ ಆದ್ಮಿ ಪಕ್ಷದಿಂದ ಗೋಪಾಲ್ ಆರ್ ಪಾಟೀಲ್, ಕೆಆರ್ಎಸ್ನಿಂದ ಅಶೋಕ್ ಜಾಧವ್, ರಾಣಿ ಚೆನ್ನಮ್ಮ ಪಕ್ಷದಿಂದ ಕವಿತಾ ಶ್ರೀಕಟಕ್ದುಂಡ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 242,112 ಮತದಾರರಿದ್ದು ಈ ಪೈಕಿ 47,000 ಕುರುಬರು, 24,000 ಗಣಿಗ, 35,000 ಪಂಚಮಸಾಲಿ, 22,000 ತಳವಾರ, 14,000 ಬಣಜಿಗ, 24,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 27,000 ಮುಸ್ಲಿಂ ಹಾಗೂ 49,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಇಂಡಿಯ ನಂತರ ವಿಜಯಪುರದಲ್ಲಿನ ಮತ್ತೊಂದು ಕ್ಷೇತ್ರವಾಗಿ ಕಾಣೋದು ಸಿಂದಗಿ. ಇಲ್ಲಿ ಬಿಜೆಪಿಯ ರಮೇಶ್ ಬಾಳಪ್ಪ ಬೂಸನೂರು ಹಾಲಿ ಶಾಸಕರು. 2008 ಹಾಗೂ 13 ಶಾಸಕರಾಗಿದ್ದ ಬೂಸನೂರಿಗೆ 2018 ಎಂಸಿ ಮನುಗುಳಿ ಶಾಕ್ ಕೊಟ್ಟಿದ್ರು. ಹಿರಿಯ ನಾಯಕನ ಕೈ ಹಿಡಿದಿದ್ದ ಅಲ್ಲಿನ ಮತದಾರರು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದ ಮನುಗುಳಿಯವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ರು. ಆ ನಂತರ ರಚನೆಯಾದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದಲ್ಲಿ ಮನುಗುಳಿಯವರು ಸಚಿವರು ಕೂಡ ಆಗಿದ್ರು. ಆದರೆ 2021 ಜನವರಿಯಲ್ಲಿ ಮನುಗುಳಿ ನಿಧನರಾದರು. ಹೀಗಾಗಿ ಅಲ್ಲಿ ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ರಮೇಶ್ ಬೂಸನೂರು ಶಾಸಕರಾಗಿ ಆಯ್ಕೆಯಾದರು. ಈಗ ಬೂಸನೂರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಂಸಿ ಮನುಗುಳಿ ಅವರ ಪುತ್ರ ಅಶೋಕ್ ಮನುಗುಳಿ ಅವರನ್ನ ಕಣಕ್ಕಿಳಿಸಿದ್ರೆ ಜೆಡಿಎಸ್ನಿಂದ ಮಾಜಿ ಸೈನಿಕ ಶಿವಾನಂದ್ ಪಾಟೀಲ್ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪಕ್ಷದ ಚಟುವಟಿಕೆಗಳಲ್ಲಿ ಪಂಚರತ್ನ ಯಾತ್ರೆಯಲ್ಲಿ ಸಕ್ರಿಯರಾಗಿ ಭಾಗಿಯಾಗಿದ್ದ ಶಿವಾನಂದ್ ಪಾಟೀಲ್ ಹೃದಯಾಘಾತದಿಂದ ನಿಧನರಾಗಿದ್ದರು. ಹೀಗಾಗಿ ಜೆಡಿಎಸ್ ಇಲ್ಲಿ ಅವರ ಪತ್ನಿ ವಿಶಾಲಾಕ್ಷಿ ಶಿವಾನಂದ್ ಪಾಟೀಲ್ ಅವರನ್ನ ಕಣಕ್ಕಿಳಿಸಿದೆ. ಇನ್ನು ಬಿಎಸ್ಪಿಯಿಂದ ಡಾಕ್ಟರ್ ದಸ್ಗಿರ್ ಮುಲ್ಲಾ, ಆಪ್ನಿಂದ ಮುರಿಗೆಪ್ಪಗೌಡ ರಡ್ಡೆವಾಡಗಿ, ಕೆಆರ್ಎಸ್ನಿಂದ ಪುಂಡಲೀಕ ಬೀರಹದಾರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್�ಲಿ ಒಟ್ಟು 237,976 ಮತದಾರರಿದ್ದು ಈ ಪೈಕಿ 43,000 ಕುರುಬ, 32,000 ಗಾಣಿಗ, 26,000 ಪಂಚಮಸಾಲಿ, 22,000 ತಳವಾರ, 15,000 ಬಣಜಿಗ, 41,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 31,000 ಮುಸ್ಲಿಂ ಹಾಗೂ 36,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಈ ಬಾರಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದು ಜನ ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಗೆಳೆಯರೇ ವಿಜಯಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.